ಸಾಕಷ್ಟು ಆಕ್ರೋಶ ಬುಗಿಲೆದ್ದ ಬೆನ್ನಲ್ಲೇ ಕಾಂಗ್ರೆಸ್ನ ಮಿಥುನ್ ರೈ ಕ್ಷಮೆಯನ್ನ ಕೇಳಿದ್ದಾರೆ ನಾನು ಕೊಟ್ಟಂತ ಹೇಳಿಕೆಯಲ್ಲಿ ಯಾವುದಾದರೂ ತಪ್ಪಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ದಾರೆ ಕೃಷ್ಣಾ ಮಠಕ್ಕೆ ಮುಸ್ಲಿಮರು ಮುಸ್ಲಿಂ ರಾಜರು ಜಾಗವನ್ನ ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ತೀವ್ರ ಖಂಡನೆ ವ್ಯಕ್ತವಾಗಿತ್ತು ಆಕ್ರೋಶ ಬುಗಿಲೆಳ್ತಾ ಇತ್ತು ಇದರ ಬೆನ್ನಲ್ಲೇ ನಾನು ಕೊಟ್ಟಿರುವಂತ ಹೇಳಿಕೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ನಾನು ಯಾವುದೇ ಇತಿಹಾಸಕಾರ ಅಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉದಾಹರಣೆ ಕೊಟ್ಟಿದ್ದು ಹೌದು ಆದರೆ ನಾನು ಇತಿಹಾಸಕಾರನಲ್ಲ ಅಂತ ನ್ಯೂಸ್ ಪೋಸ್ಟ್ ಗೆ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹಾಗೇನೇ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಿಥುನ್ ರೈ ಅವರು ನೀಡಿದ ಒಂದು ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು ಅವರು ನೀಡಿದಂತ ಒಂದು ಹೇಳಿಕೆ ಏನಂತ ಹೇಳಿದ್ರೆ ಉಡುಪಿಯ ಮಠ ಶ್ರೀಕೃಷ್ಣ ಮಠ ಅದಕ್ಕೆ ಭೂಮಿ ನೀಡಿದ್ದು ಮುಸ್ಲಿಂ ರಾಜರು ಅಂತ ಈಗ ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿವಾದ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಪರ ವಿರೋಧ ಚರ್ಚೆಗಳು ಕೂಡ ನಡೆಯತಾ ಇದ್ದಾವೆ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಿಥುನ್ ರೈ ಅವರು ಇದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಮಿಥುನ್ ರೈ ಅವರೇ ಈಗ ನೀವು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಈಗ ವಿವಾದಕ್ಕೆ ಕಾರಣವಾಗಿರುವಂತ ಅದರ ಬಗ್ಗೆ ಏನು ಹೇಳ್ತೀರಿ ಮಾಧ್ಯಮಕ್ಕೆ ಬಂದದ್ದು ನನ್ನ ಪೂರ್ತಿ ಭಾಷಣ ಒಂದು ಭಾಗ ಮಾತ್ರ ಈ ಹೇಳಿಕೆಯನ್ನು ನಾನು ಕೊಟ್ಟದ್ದು ಮೂಡುಬಿದ್ರೆಯ ಪುತ್ತಿಗೆ ಗ್ರಾಮದಲ್ಲಿ ನೂರಾನಿ ಮಸೀದಿಯ ನೂತನ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಮ್ಮೂರ ಮಸೀದಿ ನೋಡಿ ಬನ್ನಿ ಎಂಬ ಸೌಹಾರ್ದತೆಯ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು ಈ ಸೌಹಾರ್ದತೆಯ ವೇದಿಕೆಯಲ್ಲಿ ಮುಲ್ಕಿ ಮೂಡುಬಿದ್ರೆ ಧನಸಭಾ ಕ್ಷೇತ್ರದ ಶಾಸಕರು ಮನಾತ್ ಕೋಟೆಂಡ್ರು ಈ ವೇದಿಕೆಯಲ್ಲಿದ್ದರು ಅಲಂಗಾರಿ ಈಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ವೇದಿಕೆಯಲ್ಲಿದ್ದರು ಪಕ್ಷಿಕೆರೆ ಚರ್ಚಿನ ಧರ್ಮಗುರುಗಳು ಕೂಡ ಈ ವೇದಿಕೆಯಲ್ಲಿದ್ದರು ನಾನು ಈ ವೇದಿಕೆಯಲ್ಲಿ ಉಪಸ್ಥಿತನಿದ್ದೆ ಈ ವೇದಿಕೆಯಲ್ಲಿ ನನಗೆ ಮಾತನಾಡುವಂಥ ಅವಕಾಶ ಬಂದಂಥ ಸಂದರ್ಭದಲ್ಲಿ ಸೌಹಾರ್ದತೆ ವಿಚಾರ ಬರುವಂಥ ಸಂದರ್ಭದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆ ಒಂದು ಕೊಂಡಿಯಾಗಿದೆ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಗೆ ಅನಾದಿ ಕಾಲದಿಂದ ಇತಿಹಾಸ ಇರುವಂತಹ ಜಿಲ್ಲೆ ಈ ಜಿಲ್ಲೆಯ ಸೌಹಾರ್ದತೆಗೆ ನಾವು ಒಡಕು ತರುವಂತಹ ಕೆಲಸ ಕಾರ್ಯ ಮಾಡಬಾರದು ಇತಿಹಾಸದಲ್ಲಿ ಸೌಹಾರ್ದತೆಗೆ ಸೃಷ್ಟಿ ಸಾಕ್ಷಿ ಇರುವಂತಹ ಜಿಲ್ಲೆ ಇದು ಆದರೆ ಇವತ್ತು ನಾವು ಜಾತಿ ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ ಈ ಜಿಲ್ಲೆಯ ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ ಬಪ್ಪನಾಡು ಪಂಚದುರ್ಗ ಪರಮೇಶ್ವರಿ ತಾಯಿ ಒಲಿದದ್ದು ಬಪ್ಪ ಬ್ಯಾರಿಗಳಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸರ್ವಧರ್ಮದವರು ಬಂದು ಹರಕೆಯನ್ನು ಸಲ್ಲಿಸ್ತಾರೆ ಅತ್ತೂರು ಚರ್ಚಿಗೆ ಎಲ್ಲ ಜಾತಿಯವರು ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿಯಲ್ಲಿ ಉಲ್ಲಾಲ್ ದರ್ಗಕ್ಕೂ ಕೂಡ ಉರುಸಿರುವಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವರು ಬಂದು ಅವರ ಹರಕೆಯನ್ನು ಸಲ್ಲಿಸ್ತಾರೆ ಅದೇ ರೀತಿಯಲ್ಲಿ ನಾನು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಮುಸಲ್ಮಾನ್ ರಾಜರು ಜಾಗವನ್ನು ಕೊಟ್ಟದ್ದೆಂಬ ಮಾತನ್ನು ಹೇಳಿದ್ದು ನಿಜ ನಾನು ಅದಾದ ಮೇಲೆ ನಾನು ಭಾಳಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದೇನೆ ಈ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸ ಉಂಟು ನಾವು ಚಿಕ್ಕವಿರುವಾಗ ಬಾಲ್ಯದಲ್ಲಿ ನಾವು ಹಬ್ಬಗಳನ್ನು ಆಚರಣೆ ಮಾಡುವಾಗ ನಾವು ಜಾತಿಯನ್ನು ನೋಡಿ ಹಬ್ಬಗಳನ್ನು ಆಚರಣೆ ಮಾಡಲಿಲ್ಲ ಆ ಒಂದು ಸೌಹಾರ್ದತೆ ಇರುವಂಥ ಜಿಲ್ಲೆ ನಮ್ಮ ಜಿಲ್ಲೆ ಶಂಕರಪುರದ ಕ್ರೈಸ್ತ ಸಮುದಾಯದವರು ಮಲ್ಲಿಗೆಯ ಕೃಷಿಯನ್ನು ಮಾಡಿದರೆ ಆ ಮಲ್ಲಿಗೆಯ ವ್ಯಾಪಾರವನ್ನು ಮುಸಲ್ಮಾನ್ ಸೋದರರು ಮಾಡ್ತಾರೆ ಆ ಮುಸಲ್ಮಾನ್ ಸೋದರರಿಂದ ನಾವು ಹಿಂದೂಗಳು ಆ ಮಲ್ಲಿಗೆಯನ್ನು ಖರೀದಿಸಿ ದೇವರಿಗೆ ಅರ್ಪಣೆ ಮಾಡ್ತೇವೆ ಆ ಒಂದು ಮಲ್ಲಿಗೆಯಲ್ಲಿ ನಮ್ಮಲ್ಲಿ ಇಷ್ಟು ಸೌಹಾರ್ದತೆ ಉಂಟು ಈ ನಮ್ಮ ಜಿಲ್ಲೆ ದೈವಾರಾಧನೆಗೆ ಇತಿಹಾಸ ಇರುವಂಥ ಜಿಲ್ಲೆ ಈ ದೈವಾರಾಧನೆಯ 16 ಕಟ್ಲೆಗಳಲ್ಲಿ ದೈವದ ಪ್ರಾರ್ಥನೆ ಇರುವಂಥ ಸಂದರ್ಭದಲ್ಲಿ ಗರ್ನಲ್ ಬಿಸಾಡುವಂಥ ಮುಸಲ್ಮಾನ್ ಸಾಹಿಬರು ಕೂಡ ಬರ್ತಾರೆಂಬ ದೈವದ ಪ್ರಾರ್ಥನೆಯಲ್ಲಿಯೂ ಉಂಟು ಅಷ್ಟು ದೈವ ಪ್ರಾರ್ಥನೆಯಲ್ಲಿಯೂ ಕೂಡ ಈ ಜಿಲ್ಲೆಯ ಸೌಹಾರ್ದತೆಗೆ ಉದಾಹರಣೆಗಳಿವೆ ನಾನು ಆ ಭಾಷೆಯಲ್ಲಿ 100 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಒಂದು ಉದಾಹರಣೆ ಇದು ಈ ಉದಾಹರಣೆ ಎಲ್ಲಿಂದ ಬಂತಂತ ಹೇಳಿದರೆ ನಾನು ಇತಿಹಾಸಗಾರನಲ್ಲ ಈಗ ಒಂದು ಈ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನೀವು ಅದಕ್ಕೆ ಬೇಸ್ ಆಗಿ ಇಟ್ಕೊಂಡು ಯಾವುದಾದ್ರೂ ಒಂದು ದಾಖಲೆ ಅಥವಾ ಇರಲೇಬೇಕು ಯಾವ ದಾಖಲೆಗಳನ್ನು ಆಧರಿಸಿ ನೀವು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ನಾನು ಇತಿಹಾಸಗಾರನಲ್ಲ ಮೊದಲನೇದಾಗಿ ನನ್ನ ಒಂದು ಮನಸ್ಸಿನ ವಿಚಾರವನ್ನು ನಾನು ಸ್ಪಷ್ಟ ಮಾಡಬೇಕು ನನ್ನ ಉದ್ದೇಶ ಇರುವುದು ಈ ಜಿಲ್ಲೆಯ ಸೌಹಾರ್ದತೆ
ನನ್ನ ಉದ್ದೇಶ ಇರುವುದು ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ಬರಬಾರ್ದು. ಅದಕ್ಕೆ ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಉದಾಹರಣೆ ಈ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರಂತ ಹೇಳಿಕೆಯನ್ನು ನಾನು ಹೇಳಿದ್ದೇನೆ. ಈ ವಿಚಾರ ನಾನು ಹೇಳಿದ್ದು ಯಾಕೆಂದರೆ ಹೇಳಿದರೆ ಪರಮಪೂಜ್ಯ ಪೇಜಾವರ್ ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನೇ ಬೇಸಾಗಿ ಇಟ್ಕೊಂಡು ನಾನು ಈ ಮಾತನ್ನು ಹೇಳಿದ್ದೇನೆ. ನಾನು ಇತಿಹಾಸಗಾರನಲ್ಲ, ಆ ಮಾತು ನಾನು ಹೇಳಿದಂಥ ವಿಚಾರ ತಪ್ಪಾಗಿದ್ದರೆ ನಾನು ಖಂಡಿತವಾಗಿ ಕೂಡ ನನ್ನ ಕ್ಷಮೆಯನ್ನು ಕೇಳ್ತೀನಿ. ನನಗೆ ಅದರಲ್ಲಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.